ಹೇ ಗಾಯ್ಸ್, ರಾಜ್ ಫಿಲ್ಮಿ ಟಾಕಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು. ಇವತ್ತಿನ ವಿಷಯ ಏನಪ್ಪ ಅಂದರೆ ಆದಿಪುರುಷದು ಹೊಸ ಸಾಂಗು ವಿಡಿಯೋ ಸಾಂಗು ರಿಲೀಸ್ ಆಗಿದೆ. ಹೊಸ ಸಾಂಗ್ ಅಲ್ಲ ಗುರು, ಅದು ಹಳೆ ಸಾಂಗು, ಯಾಕಂದರೆ ಜೈ ಶ್ರೀರಾಮ್ ಥೀಮ್ ಸಾಂಗು ರಿಲೀಸ್ ಆಯಿತು, ಆಡಿಯೋ ಸಾಂಗ್ ರಿಲೀಸ್ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗಿತ್ತು, ನನಗೂ ಇಷ್ಟ ಆಗಿತ್ತು, ನಿಮಗೆ ನೋಡೋರಿಗೂ ಇಷ್ಟ ಆಗಿತ್ತು, ಇಷ್ಟ ಆಗಿತ್ತು ತಾನೇ ಗಾಯ್ಸ್. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಕನ್ನಡದಲ್ಲಿ ರಿಲೀಸ್ ಆಗಿತ್ತು, ತುಂಬ ಇಷ್ಟ ಆಗಿತ್ತು, ಲಿರಿಕ್ಸ್ ತುಂಬ ಇಷ್ಟ ಆಗಿತ್ತು. ಸೊ ಇವಾಗ ವಿಡಿಯೋ ಸಾಂಗ್ ಬಿಟ್ಟಿದ್ದಾರೆ. ವಿಡಿಯೋ ಸಾಂಗ್ ನೋಡಿದ ತಕ್ಷಣ ನನಗೆ ಏನೋ ಎಡವಟ್ ಮಾಡಂಗೆ ಅವರಲ್ಲ ಅಂತ ಅನ್ನಿಸ್ತು ಗುರು. ಯಾಕಂದರೆ ಕಿಲಾಡಿಗಳು ಏನಪ್ಪ ಮಾಡ್ತಾರಂದರೆ, ನಮ್ಮ ಓಂ ರಥ್ ಅವರು ದೊಡ್ಡ ಕಿಲಾಡಿ. ಸೊ ಕಿಲಾಡಿ ಅಲ್ಲಾಗಿರೋರು ದೊಡ್ಡ ಕಿಲಾಡಿಗೆ ಡಬಲ್ ಕಿಲಾಡಿ. ಯಾಕಂದರೆ ಆ ಟ್ರೈಲರ್ನ ಬಿಟ್ಟಿದ್ರು, ಟ್ರೈಲರ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿತ್ತು, ಸ್ವಲ್ಪ ಜನಕ್ಕೆ ಇಷ್ಟ ಆಗಿರಲಿಲ್ಲ. ಇದು ಕಾರ್ಟೂನ್ ಗುರು ಅಂತ ಅನಿಸೈತೆ, ಎಷ್ಟೊಂದು ಜನಕ್ಕೆ ಅನಿಸಿದೆ ಗುರು ಇವಾಗ ಹೇಳಬೇಕಂದ್ರೆ. ಸೊ ಕಿಲಾಡಿ ಏನಪ್ಪ ಮಾಡೋಣ, ಅದನ್ನೇ ತೊಗೊಂಬಂದು ವಿಡಿಯೋ ಸಾಂಗ್ನ ಜೈ ಶ್ರೀರಾಮ್ ತಿರ್ಗಾ ಇನ್ನೊಂದು ಸತಿ ಬಿಟ್ಟವ್ರೆ. ಸೊ ಇದು ಒರಿಜಿನಲ್ ಅನ್ಕೊತೀನಿ. ಅದು ಟ್ರೈಲರ್ ಏನು ತೋರಿಸಿದ್ರು ನಮಗೆ ನಂಬಿಸೋಕೆ, ನೋಡಪ್ಪ ಈ ಥರ ನಾವು ಮಾಡಿದ್ದೀವಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಇವರು ಬರೀ ನಾರ್ಮಲ್ ತಿಂಗನ ಹಾಕಿದ್ದಾರೆ, ಒಂಥರ ವಾನರ ಸೇರಿ ಜಾಸ್ತಿ ತೋರಿಸಿಲ್ಲ, ಆಮೇಲೆ ರಾವಣನ ಇನ್ನೂ ತೋರಿಸಿಲ್ಲ, ಎಡಿಟ್ ಮಾಡಿರೋದು ಇನ್ನೊಂದು ಸತಿ 100-200 crore ಎಕ್ಸ್ಟ್ರಾ ಹಾಕಿದ್ರಲ್ಲ ಗುರು, ಅದು ತೋರಿಸಿಲ್ಲ. ಸೊ ಎಲ್ಲೋ ಒಂದು ಕಡೆ ಕಿಲಾಡಿಗಳು ಒಂಥರ ತಲೆ ಉಪಯೋಗಿಸಿ ಅದನ್ನೇ ಬಿಡ್ತಾರೆ, ಅದು ನನಗೆ ಇಷ್ಟ ಆಗಿಲ್ಲ. ಈ ಸಾಂಗಲ್ಲೂ ಕೂಡ ಇದು ಒರಿಜಿನಲ್ ಸಾಂಗ್ ಅನಿಸುತ್ತೆ. ಮೇ ಬಿ ಈ ಸಾಂಗಲ್ಲೂ ಎಲ್ಲೋ ಒಂದು ಕಡೆ ಆ ರಾಮನ್ ಕ್ಯಾರೆಕ್ಟ್ರಲ್ಲಿ ಏನು ಆ ವೈಬು, ಆ ವೈಬ್ ನನಗೆ ಕಾಣಿಸ್ತಾ ಇಲ್ಲ. ಒಂಥರ ಸಾಂಗಲ್ಲಿ ವೈಬ್ ಇದೆ ಗುರು. ಸೊ ಸೀತೆಯನ್ನು ಕರ್ಕೊಂಬರಬೇಕು, ನಮ್ಮ ರಾಮ ಏನಪ್ಪ ಮಾಡ್ತಾ ಇದ್ದಾರಂದರೆ, ಸೊ ಒಂಥರ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾವ್ರೆ. ನೋಡ್ರಪ್ಪ ನಮ್ಮ ಸೀತೆಯನ್ನು ಕರ್ಕೊಂಬರಬೇಕು, ಎಲ್ಲರೂ ನೀವು ಸಮುದ್ರ ದಾಟಕ್ಕೆ ಕಲ್ಲು ಹಾಕ್ಬೇಕು, ಅದು ಹಾಕ್ಬೇಕು, ಇದಾಗ ಎಲ್ಲ ಗೊತ್ತಿರೋ ಮ್ಯಾಟ್ರೆ ಗುರು. ಸೊ ಅಲ್ಲಿ ಒಂದು ವೈಬ್ ಬರ್ತೈತೆ, ಏನೋ ಒಂದು ಮಾಡಬೇಕು, ಏನೋ ಒಂದು ಅಲ್ಲಿಂದ ಕರ್ಕೊಂಬರಬೇಕು, ಯಾರನ್ನೋ ಒಬ್ಬನ ಕರ್ಕೊಂಬರಬೇಕು, ರಾವಣ ನೋಡಿಬೇಕಂತ. ಅದೊಂದು ವೈಬ್ ಅಂತೂ ಖಂಡಿತವಾಗ್ಲೂ ಬರ್ತೈತೆ, ಆ ಸಾಂಗ್ ಕೇಳ್ಬಿಟ್ಟು ಬರ್ತಾ ಇದ್ದ ಗುರು. ಈ ವಿಡಿಯೋ ಸಾಂಗ್ ನೋಡಿದ್ಮೇಲೆ ಇನ್ನೊಂದು ಕಡೆ ಏನೋ ಎಡವಟ್ ಮಾಡಂಗವ್ರೆ ಗುರು ಅಂತ ಅನ್ನಿಸ್ತಾ ಇದೆ. 600 crore ರಿಕವರ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಡೇ ಬೈ ಡೇ. ಯಾಕಂದರೆ ಪ್ರಭಾಸ್ ಹೆಸರಲ್ಲಿ ಒಂದು 100 crore ಏನೋ ಮಾಡ್ಬೋದು. ಸೊ ಸ್ಯಾಟಲೈಟ್ ರೈಟ್ಸು, ಟಿವಿ ರೈಟ್ಸು, ಅದು ಇದು ಒಂದು ಏನೋ ಒಂದು 100-200 crore ಮಾಡ್ಬೋದು. ಇವರು 600 crore ಲಾಸ್ ಆಗ್ತಾರಾ, ಇಲ್ಲ ಪ್ರಾಫಿಟ್ ಆಗುತ್ತಾ, ಇಲ್ಲ ಸಿನಿಮಾ ಕಂಟೆಂಟ್ ಮೇಲೆ ಮುಖ್ಯ, ಕಂಟೆಂಟ್ ಎಲ್ಲರಿಗೂ ಗೊತ್ತಿರೋದೆ ಗುರು. ಸೊ ರಾಮಾಯಣ ಕಂಟೆಂಟ್ ಎಲ್ಲರಿಗೂ ಗೊತ್ತಿರೋದೆ, ಆದರೆ ಎಕ್ಸಿಕ್ಯೂಷನ್ನು ಇಲ್ಲಿ ನೋಡಿದ್ಮೇಲೆ ಎಕ್ಸಿಕ್ಯೂಷನ್ ಅಂದರೆ ಗುರು, ಆ ವಿಡಿಯೋ ಆಗಿರಲಿ, ಆ ಗ್ರಾಫಿಕ್ಸ್ ಆಗಿರಲಿ, ಸಿನಿಮಾಟೋಗ್ರಫಿ ಆಗಿರಲಿ, ರಾಮನ್ ಕ್ಯಾರೆಕ್ಟರ್ ಆಗಿರಲಿ, ಹನುಮಾನ್ ಕ್ಯಾರೆಕ್ಟರ್ ಆಗಿರಲಿ, ರಾವಣ್ ಕ್ಯಾರೆಕ್ಟರ್ ಆಗಿರಲಿ, ಇದೆಲ್ಲ ಎಕ್ಸಿಕ್ಯೂಷನ್ ಅಂದರೆ ಇದು ನೋಡೋಕ್ಕೆ ಒಂಥರ ನಮಗೆ ನೋಡೋಕ್ಕೆ ಚೆನ್ನಾಗಿ ಅನಿಸ್ಬೇಕು, ಆ ವಿಡಿಯೋ ನೋಡೋಕ್ಕೆ ಚೆನ್ನಾಗಿ ಅನಿಸ್ಬೇಕು, ಆದರೆ ಆ ವೈಬ್ ಆ ಗುಡ್ ವೈಬ್ ಕೊಡ್ತಾ ಇಲ್ಲ. ಇನ್ನೊಂದು ಸರ್ತಿ ಎಡವಟ್ಟು ಆಗುತ್ತಲ್ಲ ಗುರು ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ, ಆ ಪ್ರಭಾಸ್ ಅನ್ನೋ ಹೆಸರಿಗೆ ಈ ಸಿನಿಮಾ ಆದಿಪುರುಷ ಎಷ್ಟೊಂದು ಜನ ಮಾತಾಡ್ತಾರೋ ಅಂತ ಹೇಳ್ತೀನಿ. ಸೊ ನಿಮ್ಗೇನು ಅನಿಸ್ತು ಈ ಸಾಂಗ್ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಗುರು. ಸಾಂಗ್ ನನಗೆ ತುಂಬ ಇಷ್ಟ ಆಯಿತು, ವಿಡಿಯೋ ಸಾಂಗು ಎಲ್ಲೋ ಒಂದು ಕಡೆ ಎಡವಟ್ಟು ಆಯಿತು ಅಂತ ಹೇಳ್ತೀನಿ. ಸೊ ಓವರಾಲ್ ಆಗಿ ಸಾಂಗ್ ನನಗೆ ಡೀಸೆಂಟ್ ಆಗಿರೋ ವಿಡಿಯೋ ಸಾಂಗ್ ಅನ್ನಿಸ್ತು ಗುರು. ಸೊ ಸೀತೆ ಮಸ್ತ ಕಾಣಿಸ್ತಿದ್ರು ಹೇಳ್ಬೇಕಂದ್ರೆ. ಸೊ ನಿಮ್ಗೇನೇನು ಅನಿಸ್ತು ಸಾಂಗ್ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ, ಇದೇ ಥರ ಲೇಟೆಸ್ಟ್ ರಿವ್ಯೂಸು, ಮೂವಿ ರಿವ್ಯೂಸು ಕೊಡ್ತಾ ಇರ್ತೀನಿ ನನ್ನ ಲೋಕಲ್ ಸ್ಟೈಲಲ್ಲಿ. ಥ್ಯಾಂಕ್ ಯು.